हाय नमस्ते एल्रिगू दि यूनिक ड्रीम्स यूट्यूब चैनल गे तमगेल्लरिगू स्वागत। नानु निम्म सुनील सर। ಇವತ್ತಿನ ಈ ತರಗತಿಯಲ್ಲಿ ನಾವು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹಣದುಬ್ಬರ ಅಂತಂದ್ರೆ ಇನ್ಫ್ಲೇಷನ್ ಮೇಲೆ ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್ ವೈಸ್ ಮೇಲೆ ನಾವು ಏನಂತಂದ್ರೆ ಈ ತರಗತಿಯನ್ನು ನೋಡೋಣ। ಈ ಅರ್ಥಶಾಸ್ತ್ರ ವಿಷಯದ ಮೇಲೆ ಬಹಳಷ್ಟು ಕಾಂಪಿಟಿಟಿವ್ ಎಕ್ಸಾಮ್ ಮೇಲೆ क्वेश्चन्स ಕೇಳ್ತಾರೆ। ಅದರಲ್ಲಿ ಕೆಪಿಎಸ್ಸಿ ಐಎಎಸ್ ಎಕ್ಸಾಮ್ ಮತ್ತು ಎಸ್ಎಸ್ಸಿ ಬ್ಯಾಂಕಿಂಗ್ ಎಕ್ಸಾಮ್ ಅಂತ ಎಕ್ಸಾಮ್ ಗಳಲ್ಲಿ ಬಹಳಷ್ಟು ಕ್ವೆಶ್ಚನ್ಸ್ ಅನ್ನು ಕೇಳ್ತಾರೆ। ಸೋ ಕಾನ್ಸೆಪ್ಟ್ ವೈಸ್ ಇವತ್ತು ಏನಂತಂದ್ರೆ ಈ ಹಣದುಬ್ಬರದ ಮೇಲೆ ಏನಂತಂದ್ರೆ ತರಗತಿ ಮಾಡೋಣ। ಹಾಗಾದ್ರೆ ನೋಡೋಣ ಹಣದುಬ್ಬರ ಅಂತಂದ್ರೆ ಏನು, ವಾಟ್ ಇಸ್ ಮೀನ್ ಬೈ ಇನ್ಫ್ಲೇಷನ್, ಇನ್ಫ್ಲೇಷನ್ ಅಂತಂದ್ರೆ ಏನು, ಯಾವುದಕ್ಕೆ ಹಣದುಬ್ಬರ ಅಂತ ಹೇಳಿ ಕರೀತಾರೆ, ಹಣದುಬ್ಬರ ಅಂತಂದ್ರೆ ಏನು, ಹಣದುಬ್ಬರ ಅಂತಂದ್ರೆ ಸಿಂಪಲ್ ಇದೆ, ಇದು ಏನಿಲ್ಲ। ಬಹುತೇಕ ಸ್ಟೂಡೆಂಟ್ಸ್ ಗೆ ಹಣದುಬ್ಬರ ಅಂತಂದ್ರೆ ಏನು ಅರ್ಥ ಆಗ್ತಿರಂಗಿಲ್ಲ। ನೋಡ್ರಿ, ಹಣದುಬ್ಬರ ಅಂತಂದ್ರೆ ಸರಕು ಮತ್ತು ಸೇವೆಗಳ ಬೆಲೆಯು, ಸರಕು ಮತ್ತು ಸೇವೆಗಳ ಬೆಲೆಯು ಏನಾಗಬೇಕು ಅಂತಂದ್ರೆ ಸೇವೆಗಳ ಬೆಲೆಯು ಸತತವಾಗಿ ಏರಿಕೆ ಆಗುತ್ತಿರಬೇಕು। ಏನಾಗ್ತಿರಬೇಕು, ಸರಕು ಮತ್ತು ಸೇವೆಗಳ ಬೆಲೆ ಏನಾಗಬೇಕು, ಸತತವಾಗಿ ಏರಿಕೆ ಆಗ್ತಿರಬೇಕು। ಮತ್ತೆ ಏನಂತಂದ್ರೆ ಹಣದ ಮೌಲ್ಯ ಏನಾಗಬೇಕು ಅಂತಂದ್ರೆ, ಹಣದ ಮೌಲ್ಯವು ಏನಾಗಬೇಕು ಅಂತಂದ್ರೆ ಸತತವಾಗಿ ಏನಾಗಬೇಕು ಅಂತಂದ್ರೆ ಹಣದ ಮೌಲ್ಯವು ಸತತವಾಗಿ ಏನಾಗ್ತಿರಬೇಕು ಅಂತಂದ್ರೆ ಕಡಿಮೆ ಆಗ್ತಿರಬೇಕು। ಅದನ್ನೇ ಏನಂತ ಕರೀತಾರೆ, ಹಣದುಬ್ಬರ ಅಂತೇಳಿ ಕರೀತಾರೆ। ಬಹುತೇಕ ಸ್ಟೂಡೆಂಟ್ಸಿಗೆ ಗೂಡ್ಸ್ ಅಂದರೆ ಏನು, ಸರ್ವಿಸ್ ಅಂತಂದ್ರೆ ಏನು ಅದೇ ಅರ್ಥ ಗೊತ್ತಿರಂಗಿಲ್ಲ। ಸರಕು ಮತ್ತು ಸೇವೆ ಅಂತೇಳಿ ಹೇಳ್ತೀವಿ, ಬಟ್ ಸರಕು ಅಂತಂದ್ರೆ ಏನು, ಸೇವೆ ಅಂದ್ರೇನು? ಸರಕು ಅಂತಂದರೆ ಯಾವುದನ್ನು ಕಣ್ಣಿಂದ ನೋಡ್ತೀವಿ, ಯಾವುದರ ಕ್ವಾಲಿಟಿ ಕ್ವಾಂಟಿಟಿಯನ್ನು ನೋಡ್ತೀವಿ। ಒಟ್ಟಿನಲ್ಲಿ ಸಿಂಪಲ್ ಹೇಳಬೇಕು ಅಂತಂದ್ರೆ ಗೋಚರ ಸರಕುಗಳು, ಗೋಚರ ಅಂತಂದ್ರೆ ಕಣ್ಣಿಗೆ ಯಾವ ಕಾಣ್ತಾವಲ್ಲ ಅವುಗಳನ್ನು ಗೋಚರ ಸರಕುಗಳು ಅಂತ ಹೇಳ್ತೀವಿ। ಇಂಗ್ಲೀಷಲ್ಲಿ ಟಾಂಜಬಲ್ ಗೂಡ್ಸ್ ಅಂತೇಳಿ ಕರಿತೀವಿ। ಪೆನ್ ಟಾಂಜಬಲ್ ಗೂಡ್ಸ್, ವಾಚ್ ಟಾಂಜಬಲ್ ಗೂಡ್ಸ್, ಡಿಜಿಟಲ್ ಬೋರ್ಡ್ ಟಾಂಜಬಲ್ ಗೂಡ್ಸ್ ಅಂತಂದರೆ ಕಣ್ಣಿಗೆ ಕಾಣುವಂಥ ಅವುಗಳು ಸರಕು ಆಗ್ತದ। ಇನ್ನು ಸೇವೆಗಳು ಅಂತಂದರೆ ಈಗ ನಾವು ಮಾಡ್ತಿರುವಂಥ, ನಿಮ್ಮದು ಬೋಧನೆ ಮಾಡ್ತಿದ್ದೀವಲ್ಲ, ಕ್ಲಾಸ್ ತರಗತಿಗಳನ್ನು ತೆಗೆದುಕೊಳ್ತಿದ್ದೀವಲ್ಲ, ಇದು ಕಣ್ಣಿಗೆ ಕಾಣಂಗಿಲ್ಲ। ನಾನು ಕಾಣ್ತಿರ್ಬೋದು, ಬಟ್ ನಾನು ಮಾಡ್ತಿರುವಂಥ ತರಗತಿ ನಿಮಗೆ ಎಷ್ಟರ ಮಟ್ಟಿಗೆ ನಿಮಗೆ ಅರ್ಥ ಆಗ್ತಿದೆ ಅನ್ನೋದು ಅದು ಏನಂತಂದರೆ ಕಣ್ಣಿಗೆ ಕಾಣಂಗಿಲ್ಲ, ಅದನ್ನೇ ಸೇವೆ ಅಂತೇಳಿ ಹೇಳ್ತೀವಿ। ಈ ಹೋಟೆಲ್ ಉದ್ಯಮಗಳಲ್ಲಿ ಹೋಗ್ತೀವಿ, ಹೋಟೆಲಲ್ಲಿ ಹೋಗ್ತೀವಿ, ನಾವೇನಂತಂದ್ರೆ ಊಟ ಉಪಹಾರಗಳನ್ನು ಸೇವನೆ ಮಾಡ್ತೀವಿ, ಅವ್ರು ನಮಗೆ ಸರ್ವಿಸ್ ಕೊಡ್ತಾರೆ। ಯಾವ ರೀತಿ ಸರ್ವಿಸ್ ಕೊಟ್ಟರು, ಎಷ್ಟು ಚೆನ್ನಾಗಿ ಸರ್ವಿಸ್ ಕೊಟ್ಟರು ತೋರಿಸ್ರಿ ಅಂತಂದ್ರೆ ಅದನ್ನು ತೋರ್ಸಕ್ಕೆ ಬರೋಂಗಿಲ್ಲ। ಅದು ಏನಂತಂದ್ರೆ ಇನ್ವಿಸಿಬಲ್ ಗೂಡ್ಸ್ ಅಂತೇಳಿ ಹೇಳ್ತೀವಿ, ಕಣ್ಣಿಗೆ ಕಾಣದೇ ಇರುವಂಥ ಸರಕುಗಳ ಬೆಲೆಯಲ್ಲಿ ಹೆಚ್ಚಳ ಆಗೋದು। ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿ ಏನಾಗಬೇಕು, ಸತತವಾಗಿ ಏರಿಕೆ ಆಗ್ತಿರಬೇಕು। ಮತ್ತು ಹಣದ ಮೌಲ್ಯದಲ್ಲಿ, ವ್ಯಾಲ್ಯೂ ಆಫ್ ಮನಿ ಏನಾಗಬೇಕು ಅಂತಂದ್ರೆ ಡಿಕ್ರೀಸ್ ಆಗಬೇಕು ಅಂತೇಳಿ ಹೇಳ್ತೀವಿ। ಇಲ್ಲಿ ಏನಂತಂದ್ರೆ ಇನ್ಫ್ಲೇಷನ್ ಟೈಮ್ ಒಳಗೆ ಏನಂತಂದ್ರೆ ಮನಿ ವ್ಯಾಲ್ಯೂ ಅಪ್ರಿಸಿಯೇಟ್ ಆಗಂಗಿಲ್ಲ, ಡೆಪ್ರಿಸಿಯೇಟ್ ಆಗ್ತದ। ಮನಿ ವ್ಯಾಲ್ಯೂ ಅಪ್ರಿಸಿಯೇಟ್ ಹೆಚ್ಚಾಗುವುದನ್ನು ಏನಂತ ಕರಿತೀವಿ, ಅಪ್ರಿಸಿಯೇಟ್ ಅಂತ ಕರಿತೀವಿ। ಬಟ್ ಇನ್ಫ್ಲೇಷನ್ ಟೈಮಲ್ಲಿ ಏನಂತಂದ್ರೆ ಮನಿ ವ್ಯಾಲ್ಯೂ ಏನಾಗ್ತದ ಅಂತಂದ್ರೆ ಡೆಪ್ರಿಸಿಯೇಟ್ ಆಗ್ತದ, ಹಣದ ಮೌಲ್ಯ ಏನಾಗ್ತದ ಸತತವಾಗಿ ಕುಸಿತದ ಅಂತೇಳಿ ಹೇಳ್ಬೋದು। ಇದು ಹಣದುಬ್ಬರ। ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಹಣದುಬ್ಬರ ಅಂತಂದ್ರೆ ಏನು, ಸಿಂಪಲ್ ಆಗಿ ಇನ್ನೊಂದು ಅರ್ಥದಲ್ಲಿ ಹಣದುಬ್ಬರ ಹೇಳಬೇಕು ಅಂತಂದ್ರೆ ಅಧಿಕ ಪ್ರಮಾಣದ ಹಣವು, ಅಧಿಕ ಪ್ರಮಾಣದ ಹಣವು ಏನು ಮಾಡಬೇಕು ಅಂತಂದ್ರೆ ಕಡಿಮೆ ಪ್ರಮಾಣದ ಸರಕುಗಳನ್ನು ಖರೀದಿಸುವಂತಿದ್ದಾರೆ, ಸರಕುಗಳನ್ನು ಅಥವಾ ಸೇವೆಗಳನ್ನು ಖರೀದಿಸುವಂತಿದ್ದಾರೆ, ಅದನ್ನೇ ಏನಂತ ಕರೀತಾರೆ, ಹಣದುಬ್ಬರ ಅಂತ ಕರೀತಾರೆ। ಅಮೌಂಟ್ ಜಾಸ್ತಿ ಕೊಡ್ಬೇಕು ನಾವು, ಬಟ್ ಏನಂತಂದ್ರೆ ಅದರಿಂದ ಸಿಗುವಂಥ ನಮಗೆ ಸರಕುಗಳು ಕಡಿಮೆ ಸಿಗ್ತಿರಬೇಕು। ಈಗ ಮಾರ್ಕೆಟಿಗೆ ಹೋಗ್ತೀರಿ, ಏನಂತಂದ್ರೆ ಈಗೇನಂತಂದ್ರೆ ಟೊಮ್ಯಾಟೋ ರೇಟ್ ಏನಂತಂದ್ರೆ लास्ट टाइम ಏನಂತಂದ್ರೆ 160 ರೂಪಾಯಿ kg ಆಗಿತ್ತು. ಅದು ಇನ್ಫ್ಲೇಷನ್ ಅಂತ ಹೇಳಿ ಅರ್ಥ. ಈಗ 10 ರೂಪಾಯಿಗೆ ಏನಂತಂದ್ರೆ kg ಆಗಿದೆ. ಅದನ್ನ ಏನಂತಂದ್ರೆ ಡಿಫ್ಲೇಷನ್ ಅನ್ನಬಾರದು, ಅದನ್ನ ಡಿಸ್ಇನ್ಫ್ಲೇಷನ್ ಅಂತ ಕರಿಬೇಕು. ಹೆಚ್ಚು ಇದ್ದಿದ್ದಕ್ಕೆ ಇನ್ಫ್ಲೇಷನ್ ಅಂತ ಹೇಳಬೇಕು. ಅದು ಹೆಚ್ಚಿದಿದ್ದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆದ್ರೆ ಅದನ್ನ ಡಿಸ್ಇನ್ಫ್ಲೇಷನ್ ಅಂತ ಹೇಳಿ ಕರೀತಾರೆ. ಸೋ ಇದು ಅರ್ಥ ಆಗಿರಬೇಕು ಅಂತ ಹೇಳಿ ಅನ್ಕೊಳ್ತೀನಿ. ಈಗ ನಮ್ಮ ಇಂಡಿಯಾ ಒಳಗೆ ಹಣದುಬ್ಬರದ ಪ್ರಮಾಣ ಇದೆ ಅಲ್ಲ, ಹಣದುಬ್ಬರದ ಪ್ರಮಾಣವನ್ನು ಸರ್ಕಾರ ಎಷ್ಟಕ್ಕಿಂತ ಹೆಚ್ಚು ಅಂತಂದ್ರೆ ಈ ಹಣದುಬ್ಬರದ ಪ್ರಮಾಣವನ್ನು ಭಾರತದಲ್ಲಿ ಎಷ್ಟಕ್ಕಿಂತ ಕಡಿಮೆ ಆಗಲಾರ್ದಂಗೆ ನೋಡ್ಕೊಳ್ಬೇಕಂತ ಹೇಳ್ತಿದ್ದಾರೆ. ಅಂತಂದ್ರೆ ಈಗ ಗೌರ್ಮೆಂಟ್ದವರು ಇನ್ಫ್ಲೇಷನ್ ರೇಟನ್ನು 2% ಕಡಿಮೆ ಆಗದಂತೆ ಹಾಗೂ 6% ಹೆಚ್ಚಾಗದಂತೆ ಸರ್ಕಾರವು ನೋಡಿಕೊಳ್ಳುತ್ತದೆ. ಅಂತಂದ್ರೆ ಈಗ ಒಂದು ವಸ್ತುವಿನ ರೇಟ್ ಎಷ್ಟಿದೆ ಅಂತಂದ್ರೆ, ಬೆಲೆ ಎಷ್ಟಿದೆ, ಯಾವುದೇ ಒಂದು ಗೂಡ್ಸ್ ತೊಗೊಳ್ರಿ, ಅದರ ರೇಟ್ ಏನಂತಂದ್ರೆ 100 ರೂಪೀಸ್ ಇದೆ ಅಂತ ತಿಳ್ಕೊಳ್ರಿ. 100 ರೂಪೀಸ್ ಇದ್ದಿದ್ದು ನೆಕ್ಸ್ಟ್ ಇಯರ್ ಅದೇ ಪ್ರಾಡಕ್ಟ್ನ ಪ್ರೈಸ್ ಏನಂತಂದ್ರೆ ಎಷ್ಟು ಅಂತಂದ್ರೆ 102 ಕಡಿಮೆ ಆಗೋಕ್ಕೂ ಬಿಡಬಾರ್ದು. ನೆಕ್ಸ್ಟ್ ಏನಂತಂದ್ರೆ 106 ಹೆಚ್ಚಾಗಕ್ಕೂ ಬಿಡಬಾರ್ದು, ಅದರ ಮಧ್ಯದಲ್ಲಿ ಕಾಪಾಡಿಕೊಳ್ಬೇಕು ಅಂತೇಳಿ ಹೇಳ್ತಾರೆ. ಭಾರತದಲ್ಲಿ ಹಣದುಬ್ಬರದ ಗುರಿ ಏನು ಅಂತ ಕೇಳಿದ್ರೆ 2% ಕಡಿಮೆ 6% ಹೆಚ್ಚು ಆಗ್ಲಾರ್ದಂಗೆ ಏನಂತಂದ್ರೆ ಸರ್ಕಾರ ನೋಡಿಕೊಳ್ಳುತ್ತದೆ. ಆಲ್ರೆ ನಿಮಗೇನಂತಂದ್ರೆ ಒಂದು ಎಕ್ಸಾಮ್ ಒಳಗೆ ಕೇಳಿದ್ರು ನಿಮ್ಗೆ PSI 545 ಎಕ್ಸಾಮ್ ಒಳಗೆ 545 PSI ಸಿವಿಲ್ PSI ಆಗಿತ್ತಲ್ಲ, ಅಲ್ಲಿ ಕ್ವಶನ್ ಕೇಳಿದರು. ಏನಂತ ಕೇಳಿದರು ಅಂತಂದ್ರೆ ಭಾರತದಲ್ಲಿ ಹಣದುಬ್ಬರದ ಗುರಿಯನ್ನು ಯಾರು ಹೊಂದಿರುತ್ತಾರೆ ಅಂತಂದ್ರೆ, ಹಣದುಬ್ಬರದ ಗುರಿಯನ್ನು ಯಾರು ಹೊಂದಿರ್ತಾರೆ ಅಂತಂದ್ರೆ ಹಣದುಬ್ಬರವನ್ನು ನಿಯಂತ್ರಿಸುವ ಕೆಲಸ ಯಾರು ಮಾಡ್ತಾರೆ ಅಂತೇಳಿ ಅರ್ಥ. ಅದು ಭಾರತದಲ್ಲಿ ಹಣದುಬ್ಬರವನ್ನು ನಿಯಂತ್ರಿಸುವವರು ಒಂದೇದು ಯಾವುದು ಅಂತಂದ್ರೆ RBI ರೀ. ಯಾವುದು? RBI ಏನಂತಂದ್ರೆ ಭಾರತದಲ್ಲಿ ಹಣದುಬ್ಬರವನ್ನು ನಿಯಂತ್ರಣ ಮಾಡುತ್ತೆ. ಅದನ್ನು ಬಿಟ್ಟರೆ ಏನಂತಂದ್ರೆ ಕೇಂದ್ರ ಸರ್ಕಾರ ಅಂತೇಳಿ, ಕೇಂದ್ರ ಸರ್ಕಾರವು ಕೂಡ ಏನಂತಂದ್ರೆ, ಕೇಂದ್ರ ಸರ್ಕಾರ ಎರಡೂ ಏನಂತಂದ್ರೆ ಹಣದುಬ್ಬರವನ್ನು ನಿಯಂತ್ರಿಸುವ ಕಾರ್ಯವನ್ನು ಮಾಡುತ್ತೆ ನಮ್ಮ ಇಂಡಿಯಾ ಒಳಗೆ. ನಮ್ಮಲ್ಲಿ MPC ಅಂತೇಳಿ ಬರುತ್ತೆ, ನಿಮ್ಗೆ ಗೊತ್ತಿರ್ಬೋದು. MPC ಅಂತಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ ಅಂತೇಳಿ ಕರಿತೀವಿ, ಹಣಕಾಸು ನೀತಿ ಸಮಿತಿ ಅಂತ ಹೇಳ್ತೀವಿ. ಈ ಹಣಕಾಸು ನೀತಿ ಸಮಿತಿಯಲ್ಲಿ ಒಟ್ಟು ಏನಂತಂದ್ರೆ 6 ಜನ ಸದಸ್ಯರಿರ್ತಾರೆ. 6 ಜನ ಸದಸ್ಯರಿರ್ತಾರೆ, ಮೆಂಬರ್ಸ್. ಅದರೊಳಗೆ ಏನಂತಂದ್ರೆ 3 ಜನ ಸದಸ್ಯರನ್ನು ಕೇಂದ್ರ ಸರ್ಕಾರ ನೇಮಕ ಮಾಡ್ತಾರೆ. ಒಬ್ಬನು RBIನ ಗವರ್ನರ್ ಅಧ್ಯಕ್ಷನಾಗಿರುತ್ತಾನೆ ಮತ್ತು 2 ಜನರನ್ನು RBI ನೇಮಕ ಮಾಡುತ್ತೆ. ಸೊ ಅಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಏನು ಮಾಡುತ್ತೆ ಅಂತಂದ್ರೆ ಹಣದುಬ್ಬರವನ್ನು ನಿಯಂತ್ರಣ ಮಾಡಬೇಕಂತಂದ್ರೆ ಎಲ್ಲ ರೇಟ್ಗಳನ್ನು, ರೆಪೋ ರೇಟ್ ಆಗಿರ್ಬೋದು, ರಿವರ್ಸ್ ರೆಪೋ ರೇಟ್ ಆಗಿರ್ಬೋದು, CRR SLR, ಬ್ಯಾಂಕ್ ರೇಟ್, ಅವೆಲ್ಲವನ್ನು ಕೂಡ ಹೆಚ್ಚಿಸುವಂಥ ಕೆಲಸ ಮಾಡುತ್ತೆ. ನಿಮಗೆ ನೆಕ್ಸ್ಟ್ ಹೇಳ್ತೀನಿ ನಾನು, ಇನ್ಫ್ಲೇಷನ್ ಮುಗಿಯೋಂಗಿಲ್ಲ, ಇನ್ಫ್ಲೇಷನನ್ನು ನಿಯಂತ್ರಿಸುವ ಕ್ರಮಗಳು ಹೇಳ್ತೀನಲ್ಲ, ಆವಾಗ ಹೇಳ್ತೀನಿ ನಾನು ಯಾವ ಥರ ಇನ್ಫ್ಲೇಷನನ್ನು ನಿಯಂತ್ರಣ ಮಾಡಬೇಕು ಅಂತ. ಮತ್ತು ಅಟ್ ಪ್ರೆಸೆಂಟ್ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಹಣದುಬ್ಬರ ಇದೆ, ಅತಿ ಕಡಿಮೆ ಹಣದುಬ್ಬರ ಇರುವಂಥ ರಾಜ್ಯಗಳು ಯಾವ್ಯಾವಿದ್ದಾವೆ, ಕರ್ನಾಟಕದಲ್ಲಿ ಹೈಯೆಸ್ಟ್ ಇನ್ಫ್ಲೇಷನ್ ಎಲ್ಲಿದೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಇನ್ಫ್ಲೇಷನ್ ಇರುವಂಥ ಕಂಟ್ರಿ ಯಾವುದಿದೆ, ಲೋ ಇನ್ಫ್ಲೇಷನ್ ಕಂಟ್ರೀಸ್ ಯಾವುದಿದೆ, ಅದನ್ನೆಲ್ಲ ಡಿಟೇಲ್ ಆಗಿ ಏನಂತಂದ್ರೆ ಸ್ಟಡಿ ಮಾಡೋಣ. ಈಗ ನೆಕ್ಸ್ಟ್ ನೋಡೋಣ ನಾವು ಏನಪ್ಪ ಅಂತಂದ್ರೆ ಹಣದುಬ್ಬರದ ವಿಧಗಳು. ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಂತಂದ್ರೆ ಟೈಪ್ಸ್ ಆಫ್ ಇನ್ಫ್ಲೇಷನ್ಸ್ ನೋಡಿದಾಗ, ಓಕೆ, ಟೈಪ್ಸ್ ಆಫ್ ಎಕನಾಮಿಕ್ಸ್, ಓಕೆ, ಎಕನಾಮಿಕ್ಸ್ ಅಲ್ಲ, ಅದು ಟೈಪ್ಸ್ ಆಫ್ ಇನ್ಫ್ಲೇಷನ್ ಅಂತೇಳಿ ಹೇಳಬೇಕು. ಏನಂತಂದ್ರೆ ಟೈಪ್ಸ್ ಆಫ್ ಇನ್ಫ್ಲೇಷನ್ ನೋಡಿದಾಗ ಇದರಲ್ಲಿ ಏನಂತಂದ್ರೆ ಇಂಪಾರ್ಟೆಂಟ್ ಆಗಿರುವಂಥ 2 ಟೈಪ್ಸ್ ಬರ್ತಾವೆ ಮತ್ತು ಅದರ್ ಟೈಪ್ಸ್ ಮೆನಿ ಟೈಪ್ಸ್ ಬರ್ತಾವೆ. ಅದರೊಳಗೆ ಒಂದೇದು ಯಾವುದು ನೋಡೋಣ. ಅದರೊಳಗೆ ಒಂದೇದು ಏನಂತಂದ್ರೆ ಬೇಡಿಕೆ ಸೆಳೆತ ಹಣದುಬ್ಬರ ಅಂತೇಳಿ ಬರುತ್ತೆ ರೀ. ಯಾವ ಸೆಳೆತ ಹಣದುಬ್ಬರ? ಬೇಡಿಕೆ ಸೆಳೆತ ಹಣದುಬ್ಬರ ಅಂತೇಳಿ ಬರುತ್ತೆ. ಇದನ್ನೇನಂತಂದ್ರೆ ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅಂತೇಳಿ ಕರಿತೀವಿ. ಬೇಡಿಕೆ ಸೆಳೆತ ಹಣದುಬ್ಬರ, ಇದು ಬೇಡಿಕೆ ಸೆಳೆತ ಹಣದುಬ್ಬರ ಅಂತಂದ್ರೆ ಏನು? ಸಿಂಪಲ್ ಇದೆ. ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅಂತಂದ್ರೆ ಏನು? ಬೇಡಿಕೆ ಸೆಳೆತ ಹಣದುಬ್ಬರ ಅಂತಂದ್ರೆ ಇದರೊಳಗೆ ಆನ್ಸರ್ ಇದೆ ರೀ, ಬೇಡಿಕೆ ಅಂತೇಳಿ ಇದೆ. ಸರಕು ಮತ್ತು ಸೇವೆಗಳ ಬೇಡಿಕೆಯು ಬೇಡಿಕೆಯು ಏನಾಗಬೇಕು ಅಂತಂದ್ರೆ ಸತತವಾಗಿ ಹೆಚ್ಚಾಗಬೇಕು. ಬೇಡಿಕೆಯು ಏನಾಗಬೇಕು ಅಂತಂದ್ರೆ ಸತತವಾಗಿ ಏನಾಗಬೇಕು, ಹೆಚ್ಚಾಗ್ತಾ ಹೋಗಬೇಕು. ಸರಕು ಮತ್ತು ಸೇವೆಗಳ ಬೇಡಿಕೆ ಹೆಚ್ಚಾಗಬೇಕು ಮತ್ತು ಆ ಸರಕು ಮತ್ತು ಸೇವೆಗಳ ಪೂರೈಕೆಯು ಏನಾಗಬೇಕು ಅಂತಂದ್ರೆ ಪೂರೈಕೆಯು ಸತತವಾಗಿ ಏನಾಗಬೇಕು, ಕಡಿಮೆ ಆಗ್ತಿರಬೇಕು. ಬೇಡಿಕೆ ಸತತವಾಗಿ ಹೆಚ್ಚಾಗ್ತಿರಬೇಕು ಮತ್ತು ಪೂರೈಕೆ ಏನಾಗಬೇಕು, ಸತತವಾಗಿ ಕಡಿಮೆ ಆಗ್ತಿರಬೇಕು. ಬೇಡಿಕೆ ಜಾಸ್ತಿ ಇದ್ದು ಪೂರೈಕೆ ಕಡಿಮೆ ಇರೋದರಿಂದ ಆಟೋಮೆಟಿಕ್ಲಿ ಏನಾಗ್ತದ ಅಂತಂದ್ರೆ ರೇಟ್ ಹೆಚ್ಚಾಗ್ತದೆ. ಅದು ನಿಮಗಂತೂ ಗೊತ್ತಿರುವಂಥ ವಿಷಯ. ಸೊ ಯಾವುದೇ ಒಂದು ವಸ್ತುವಿನ ತಗೊಳ್ರಿ, ಡಿಮಾಂಡ್ ಹೆಚ್ಚಾದಂಗೆ ಏನಂತಂದ್ರೆ ಸಪ್ಲೈ ಕೂಡ ಹೆಚ್ಚಾದದ್ರ ರೇಟ್ ಮೇಲೆ ಯಾವ ಥರ ಪರಿಣಾಮ ಬೀರಂಗಿಲ್ಲ. ಬಟ್ ಇಲ್ಲಿ ಏನಂತಂದ್ರೆ ಇಲ್ಲಿ ಪೂರೈಕೆ ಏನಾಗಿದೆ, ಇಲ್ಲಿ ಕಡಿಮೆ ಆಗಿದೆ. ಪೂರೈಕೆ ಕಡಿಮೆ ಆದರೆ ಆಟೋಮೆಟಿಕ್ ಆಗಿ ಏನಂತಂದ್ರೆ ರೇಟ್ ಹೆಚ್ಚಾಗ್ತದೆ. ಅದೇ ರೇಟ್ ಹೆಚ್ಚಾಗುವುದನ್ನು ಏನಂತ ಕರಿತೀವಿ, ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅಂತೇಳಿ ಕರೀತಾರೆ. ಇದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಕೋವಿಡ್-19 ಟೈಮಲ್ಲಿ, ಕೋವಿಡ್-19 ಟೈಮ್ ಒಳಗೆ 2021 ಎಕನಾಮಿಕ್ ಇಯರ್ ಒಳಗೆ ಏನಂತಂದ್ರೆ ನಮ್ಮಲ್ಲಿ ಏನಂತಂದ್ರೆ ಕರೋನಾ ಫಸ್ಟ್ ವೇವ್ ಸೆಕೆಂಡ್ ವೇವ್ ಬಂದಿತ್ತಲ್ಲ, ಅವಾಗ ಆಕ್ಸಿಜನ್ ವೆಂಟಿಲೇಟರ್ಗಳ ಏನಂತಂದ್ರೆ ಡಿಮಾಂಡ್ ಏನಾಗಿತ್ತು, ಹೆಚ್ಚಾಗಿತ್ತು. ಡಿಮಾಂಡ್ ಹೆಚ್ಚಾಗಿತ್ತು, ಸಪ್ಲೈ ಏನಾಗಿತ್ತು ಅಲ್ಲಿ ಕಡಿಮೆ ಆಗಿತ್ತು. ಡಿಮಾಂಡ್ ಏನಂತಂದ್ರೆ ಹೆಚ್ಚಾಯಿತು, ಸಪ್ಲೈ ಕಡಿಮೆ ಆಗೋದ್ರಿಂದ ಆಟೋಮೆಟಿಕ್ ಆಗಿ ಅದರ ರೇಟ್ ಏನಾಯಿತು, ಹೆಚ್ಚಾಯಿತು. ಸೊ ಅದನ್ನೇ ಏನಂತ ಕರಿತೀವಿ, ಬೇಡಿಕೆ ಸೆಳೆತ ಹಣದುಬ್ಬರ ಅಂತೇಳಿ ಹೇಳ್ತೀವಿ. ಓಕೆನಾ? ಹಾಗಾದ್ರೆ ಸರಿ, ಬೇಡಿಕೆ ಸೆಳೆತ ಹಣದುಬ್ಬರ ಹೇಗೆ ಉಂಟಾಗುತ್ತದೆ? ಬೇಡಿಕೆ ಸೆಳೆತ ಹಣದುಬ್ಬರ ಉಂಟಾಗಬೇಕಂತಂದ್ರೆ ಕಾರಣಗಳು ಏನೇನಿದಾವೆ? ಹಾಗಾದ್ರೆ ಈ ಬೇಡಿಕೆ ಸೆಳೆತ ಹಣದುಬ್ಬರ ಉಂಟಾಗಬೇಕಂತಂದ್ರೆ ಕೆಲವೊಂದು ಕಾರಣಗಳು ಇದಾವೆ ರೀ. ಏನೇನು ಕಾರಣಗಳು ಅದಾವೆ ನೋಡ್ರಿ. ಇಲ್ಲಿ ಬೇಡಿಕೆ ಸೆಳೆತ ಹಣದುಬ್ಬರಕ್ಕೆ ಕಾರಣಗಳು. ಹಾಗಾದ್ರೆ ಇದರ ಕಾರಣಗಳು ಏನೇನಿದಾವೆ ಅಂತಂದ್ರೆ ಒಂದೇನಂತಂದ್ರೆ ಆದಾಯದಲ್ಲಿ ಹೆಚ್ಚಳ. ಒಂದೇನಾಗಬೇಕು, ಆದಾಯದಲ್ಲಿ ಹೆಚ್ಚಳ. ಯಾವುದೇ ಒಬ್ಬ ವ್ಯಕ್ತಿಯ ಆದಾಯದಲ್ಲಿ ಹೆಚ್ಚಳ ಆದ್ರೆ ಆಟೋಮೆಟಿಕ್ ಆಗಿ ಏನಂತಂದ್ರೆ ಅವನಿಗೆ ಏನಂತಂದ್ರೆ ಆದಾಯದಲ್ಲಿ ಹೆಚ್ಚಾದ್ರೆ ಆಟೋಮೆಟಿಕ್ ಏನಂತಂದ್ರೆ ಅವನು ಡಿಮಾಂಡ್ ಸಲ್ಲಿಸ್ತಾನೆ. ಈಗ ಎಕ್ಸಾಂಪಲ್ ಹೇಳಬೇಕು, ಆದಾಯದಲ್ಲಿ ಹೆಚ್ಚಳ ಆಗೋದ್ರಿಂದ ಹೇಗೆ ಬೇಡಿಕೆ ಸೆಳೆತ ಹಣದುಬ್ಬರ ಉಂಟಾಗುತ್ತೆ ಅಂತೇಳಿ ನಿಮ್ಗೆ ಅನ್ನಿಸ್ಬಹುದು. ಈಗ ನನ್ನ ಇನ್ಕಮ್ ಏನಂತಂದ್ರೆ ನಾನು ಮಂತ್ಲಿ ಏನಂತಂದ್ರೆ 10,000 ನಾನು ಅರ್ನ್ ಮಾಡ್ತೀನಿ ಅಂತ ತಿಳ್ಕೊಳ್ರಿ. ಎಷ್ಟು? 10,000 ರೂಪಾಯಿ ನಾನು ಗಳಿಸ್ತೀನಿ. ಪ್ರತಿ ತಿಂಗಳು 10,000 ರೂಪಾಯಿ ಗಳಿಸ್ತೀನಿ ಅಂತ ತಿಳ್ಕೊಳ್ರಿ. ಈ 10,000 ರೂಪಾಯಿ ಒಳಗೆ ಜೀವನ ನಡೆಸೋದು ತುಂಬ ಕಷ್ಟದಾಯಕ. ಇನ್ನು ಸಿಟಿಯಲ್ಲಿ ಏನಂತಂದ್ರೆ ಜೀವನ ನಡೆಸೋದು ಕಷ್ಟ ಆಗ್ತದೆ. ಆದ್ರೆ ನನಗೇನಂತಂದ್ರೆ ಲಕ್ ಹೊಡೋದಲ್ಲ, ಮತ್ತು ಲಕ್ ಹೊಡೋದು. ನೆಕ್ಸ್ಟ್ ಏನಂತಂದ್ರೆ ಇದಕ್ಕೆ ಒಂದು ಸೇರಿಸಿದ್ರೆ 1,10,000 ಆದ್ರೆ ತಿಳ್ಕೊಳ್ರಿ. 1,10,000 ಆದ್ರೆ ಮತ್ತು ನಾನು ಏನು ಬಿಟ್ಟಿನೇನು? ಮತ್ತು ಆಮೇಲೆ ಆಟೋಮೆಟಿಕ್ಲಿ ಏನಂತಂದ್ರೆ ನನ್ನ ಬೇಡಿಕೆಗಳು ಏನಾಗ್ತವೆ, ಹೆಚ್ಚಾಗ್ತದೆ. ಆಮೇಲೆ ಕಾರ್ ತೊಗೊಂಡ್ಯ, ಮತ್ತೇನಂತಂದ್ರೆ ಚಲೋ ಬಟ್ಟೆ ತೊಗೊಂಡ್ಯ, ಮತ್ತೇನಂತಂದ್ರೆ ಒಟ್ಟಿನಲ್ಲಿ ನಾನು ಏನು ಮಾಡ್ತೀನಿ, ಅರ್ನ್ ಮಾಡಿದ್ದನ್ನು ನಾನೇನು ಮಾಡ್ತೀನಿ, ಎಕ್ಸ್ಪೆಂಡಿಚರ್ ಮಾಡೋಕೆ ಹಿಂದೆ ಮುಂದೆ ನೋಡೋಂಗಿಲ್ಲ. ಅದಕ್ಕೆ ಏನಂತಂದ್ರೆ ನನ್ನ ಇನ್ಕಮ್ ಹೆಚ್ಚಾದ್ರೆ ಆಟೋಮೆಟಿಕ್ಕಾಗಿ ಏನಂತಂದ್ರೆ ನನ್ನ ಬೇಡಿಕೆಗಳು ಕೂಡ ಏನಾಗ್ತದೆ ಅಲ್ಲಿ ಹೆಚ್ಚಾಗ್ತದೆ. ಮತ್ತು ನಮ್ಮ ಹೆಂಡ್ತಿಯರು ಅಂದ್ರೆ ಗೊತ್ತಾಗ್ತದಲ್ಲ, ಬೆಳಗಾವಿ ಮಂದಿಯಲ್ಲ ಹೆಂಡ್ತಿಯರು, ಅಕ್ಕಗಳು, ತಂಗಿಗಳು, ಹೆಂಡ್ತಿಗಳು ಅಂತಾರೆ. ಹೆಂಡ್ತಿಗಳು ಅಂದ್ರೆ ಒಬ್ಬರೇ. ಸೊ ಅವ್ರು ಏನು ಮಾಡ್ತಾರೆ ರೀ, ಅದನ್ನು ಕೊಡಿಸ್ರಿ, ಇದನ್ನು ಕೊಡಿಸ್ರಿ ಅಂತೇಳಿ ಏನಂತಂದ್ರೆ ಡಿಮಾಂಡ್ ಸಲ್ಲಿಸ್ತಾರೆ. ಆಟೋಮೆಟಿಕ್ ಆಗಿ ಏನಂತಂದ್ರೆ ರೇಟ್ ಕೂಡ ಹೆಚ್ಚಾಗ್ತದೆ. ಬೇಡಿಕೆ ಸೆಳೆತ ಹಣದುಬ್ಬರ. ಎರಡನೇದು ಏನು ಕಾರಣ ಅದ ಅಂತೇಳಿ ಕೇಳಿದ್ರೆ, ಎರಡನೇದು ಏನಂತಂದ್ರೆ ಹಣದ ಪೂರೈಕೆಯಲ್ಲಿ ಏನಾಗ್ತದ ಅಂತಂದ್ರೆ ಪೂರೈಕೆಯಲ್ಲಿ ಹೆಚ್ಚಳ. ಓಕೆ, ಹಣದ ಪೂರೈಕೆಯಲ್ಲಿ ಹೆಚ್ಚಳ ಆಗೋದರಿಂದ ಆಟೋಮೆಟಿಕ್ ಆಗಿ ಏನಂತಂದ್ರೆ ಬೇಡಿಕೆನೂ ಹೆಚ್ಚಾಗ್ತದ. ಹಣದ ಪೂರೈಕೆಯಲ್ಲಿ ಹೆಚ್ಚಳ ಹೆಂಗಾಗ್ತದಪ್ಪ ನೋಡ್ರಿ. ನಮ್ಮ ಭಾರತದಲ್ಲಿ ಹಣದ ಪೂರೈಕೆಯನ್ನು ಮಾಡೋರು ಯಾರಪ್ಪ? ಹಣದ ಪೂರೈಕೆ ಮಾಡುವವರು RBIದವರು ಮಾಡ್ತಾರೆ. ಯಾರು ಮಾಡ್ತಾರೆ? ಆರ್ ಬಿ ಐದವರು ಭಾರತದಲ್ಲಿ ಹಣದ ಪೂರೈಕೆಯನ್ನು ಮಾಡ್ತಾರೆ. ಈ RBI ಹಣದ ಪೂರೈಕೆಯನ್ನು ಜಾಸ್ತಿ ನೋಟುಗಳನ್ನು ಪ್ರಿಂಟ್ ಮಾಡಿ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಜನಸಾಮಾನ್ಯರಿಗೆ ಸಾಲವನ್ನು ಕೊಟ್ಟರು ಅಂತ ತಿಳ್ಕೊಳ್ಳ್ರಿ ಆಟೋಮ್ಯಾಟಿಕ್ ಏನಂತಂದ್ರೆ ಜನರ ಹತ್ರ ಕಡಿಮೆ ರೇಟ್ ಆಫ್ ಇಂಟರೆಸ್ಟ್ ಅಲ್ಲಿ ಲೋನ್ ಸಿಕ್ತು ಅಂತ ತಿಳ್ಕೊಳ್ಳ್ರಿ ಅವಾಗ ಏನಂತಂದ್ರೆ ಜನರು ಏನಂತಂದ್ರೆ ಖರ್ಚು ಮಾಡಕ್ಕೆ ಏನಂತಂದ್ರೆ ಹಿಂದೆ ಮುಂದೆ ನೋಡಂಗಿಲ್ಲ ಆಟೋಮ್ಯಾಟಿಕ್ ಏನಂತಂದ್ರೆ ವಸ್ತುಗಳಿಗೆ ಸಲ್ಲಿಸಬೇಕಾಗಿದ್ದ ಬೇಡಿಕೆ ಏನಾಗ್ತದ ಹೆಚ್ಚಾಗ್ತದ ಬೇಡಿಕೆ ಹೆಚ್ಚಾಗಿದ್ರೆ ಪೂರೈಕೆ ಕಡಿಮೆ ಆಯ್ತು ಅಂತ ತಿಳ್ಕೊಳ್ಳ್ರಿ ಪೂರೈಕೆ ಕಡಿಮೆ ಆದ್ರೆ ಆಟೋಮ್ಯಾಟಿಕ್ಲಿ ಏನಂತಂದ್ರೆ ಅದರ ರೇಟ್ ಏನಾಗ್ತದ ಹೆಚ್ಚಾಗ್ತದ ನೆಕ್ಸ್ಟ್ ಮೂರನೇದು ಏನಂತಂದ್ರೆ ಅನುಭೋಗದ ಆಸೆ ಯಾವುದರ ಆಸೆ ಅನುಭೋಗದ ಆಸೆ ಅಂತೇಳಿ ಬರುತ್ತೆ ಅನುಭೋಗದ ಆಸೆ ಓಕೆ ಅನುಭೋಗದ ಏನಂತಂದ್ರೆ ಆಸೆಗಳು ಏನಂತಂದ್ರೆ ಹುಟ್ಟಿರಬೇಕು ಅನುಭೋಗದ ಆಸೆ ಅಂತಂದ್ರೆ ಏನಪ್ಪ ಈಗ ಯಾವುದೇ ಒಂದು ವಸ್ತುವಿನ ನೋಡಿದ ಕೂಡಲೇ ಏನಂತಂದ್ರೆ ಬೇಕಾ ಅಂತೇಳಿ ಅನಿಸ್ಬೇಕು ಅದೇ ಏನಂತಂದ್ರೆ ಅನುಭೋಗದ ಆಸೆ ಯಾವನೊಬ್ಬ ವ್ಯಕ್ತಿ ಏನಂತಂದ್ರೆ ಹೊಸದಾಗಿ ಈಗೇನಂತಂದ್ರೆ ಮಹೀಂದ್ರಾ ಥಾರ್ ಏನಂತಂದ್ರೆ ಬಹಳಷ್ಟು ಕ್ರೇಜ್ ಇರುವಂಥ ಕಾರ್ ನಮ್ಮ ಇಂಡಿಯಾ ಒಳಗೆ ಅಟ್ ಪ್ರೆಸೆಂಟ್ ಯುವಕರಿಗೆ ಅತಿ ನೆಚ್ಚಿನ ಆಗಿರುವಂಥ ಕಾರ್ ಯಾವುದಂದ್ರೆ ಮಹೀಂದ್ರಾ ಥಾರ್ ಮಹೀಂದ್ರಾ ಥಾರ್ ಅಂತಂದ್ರೆ ಯಾರೂ ಲೈಕ್ ಮಾಡಲಾರ್ದವ್ರು ಇಲ್ಲ ಅಂತೇಳಿ ಅಂದ್ಕೊಳ್ತೀನಿ ನಾನು ಸೊ ಅವಾಗ ಏನಂತಂದ್ರೆ ಮಹೀಂದ್ರಾ ಥಾರಿಗೆ ಏನಂತಂದ್ರೆ ಯಾರು ಒಬ್ಬನ ಏನಂತಂದ್ರೆ ಮಹೀಂದ್ರಾ ಥಾರ್ ತೊಗೊಂಡು ಹೋಗ್ತಿರ್ತಾನೆ ರೋಡ್ ಮೇಲೆ ಅಂತ ತಿಳ್ಕೊಳ್ರಿ ನನಗೂ ಬೇಕು ಅಂತೇಳಿ ಏನಂತಂದ್ರೆ ಅನುಭೋಗದ ಆಸೆ ಇದು ಏನಂತಂದ್ರೆ ಮಹಿಳೆಯರಲ್ಲಿ ಜಾಸ್ತಿ ಕಂಡು ಬರುತ್ತದೆ ಏನಂತಂದ್ರೆ ಅನುಭೋಗದ ಆಸೆ ನೋಡಿದ ಕೂಡಲೇ ಅವ್ರಿಗೆ ಏನಂತಂದ್ರೆ ಬೇಕೇ ಅಂತೇಳಿ ಅವ್ರಿಗೆ ಏನಂತ ಅನಿಸ್ತದ ಅವಾಗ ಡಿಮಾಂಡ್ ಹೆಚ್ಚಾಗ್ತದ ರೇಟ್ ಕೂಡ ಹೆಚ್ಚಾಗ್ತದ ನೆಕ್ಸ್ಟ್ ಏನಂತಂದ್ರೆ ಅಭಿರುಚಿಯಲ್ಲಿ ಬದಲಾವಣೆ ನಿಮ್ಮ ಟೇಸ್ಟಲ್ಲಿ ವೇರಿಯೇಷನ್ ಆಗ್ತಿರಬೇಕು ಅಭಿರುಚಿಯಲ್ಲಿ ರುಚಿಯಲ್ಲಿ ಏನಾಗಬೇಕು ಅಂತಂದ್ರೆ ಬದಲಾವಣೆ ಆಗ್ತಿರಬೇಕು ಅಭಿರುಚಿಯಲ್ಲಿ ಬದಲಾವಣೆ ಅಂತಂದ್ರೆ ಡೈಲಿ ಒಂದೇ ಫುಡ್ ಏನಂತಂದ್ರೆ ತಿಂದು ತಿಂದು ನಮಗೆ ಏನಂತಂದ್ರೆ ಬೇಜಾರಾಗ್ತಿರ್ತದೆ ಅವಾಗ ಏನಂತಂದ್ರೆ ಡಿಫ್ರೆಂಟಾಗಿ ಏನಂತಂದ್ರೆ ಟೇಸ್ಟ್ ನೋಡೋಕೆ ಹೋದಾಗ ಏನಂತಂದ್ರೆ ಆಟೋಮೆಟಿಕ್ಕಾಗಿ ಏನಂತಂದ್ರೆ ಅಲ್ಲಿ ಡಿಮಾಂಡ್ ಹೆಚ್ಚಾಗ್ತದೆ ಈಗ ನಮ್ಮ ಬೆಸ್ಟ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿರುವಂಥ ಬಿಜಾಪುರ ಧಾರವಾಡ ಮತ್ತೇನಂತಂದ್ರೆ ಬೆಂಗಳೂರು ಅಂತ ಸಿಟಿಯಲ್ಲಿ ಏನಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಓದುತ್ತಿರುವಂಥ ಹುಡುಗರಿಗೆ ಏನಂತಂದ್ರೆ ಮಸ್ತ್ ಅಪ್ಲೈ ಆಗ್ತದೆ ಪಿ ಜಿ ಒಳಗೆ ಅದೇ ಊಟ ತಿಂದು 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 ಬೇಜಾರಾಗ್ತಿರ್ತದೆ ಸಂಡೇ ಒಂದಿನ ಏನಂತಂದ್ರೆ ಸ್ಪೆಷಲ್ ಆಗಿ ತಿನ್ನೋಕೆ ಹೋದಾಗ ಏನಂತಂದ್ರೆ ಆಟೋಮೆಟಿಕ್ ಆಗಿ ಏನಂತಂದ್ರೆ ಡಿಮಾಂಡ್ ಹೆಚ್ಚಾಗ್ತದೆ ಡಿಮಾಂಡ್ ಹೆಚ್ಚಾದ್ರೆ ರೇಟ್ ಕೂಡ ಹೆಚ್ಚಾಗ್ತದೆ ಇವೆಲ್ಲ ಕಾರಣದಿಂದ ಸರ್ ಇವೆಲ್ಲ ಕಾನ್ಸೆಪ್ಟ್ ಅಂತೂ ಅರ್ಥ ಆಗ್ತಿದೆ ರೀ ನಮಗೆ ಕ್ವಶನ್ ಯಾವ ಥರ ಕೇಳ್ತಾರೆ ಹೇಳಿಕೆ ರೂಪದಲ್ಲಿ ಕೇಳ್ತಾರೆ ಇಲ್ಲಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿರಿ ಹಣದುಬ್ಬರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿರಿ ಅಂತ ಕೇಳ್ತಾರೆ ಹಣದುಬ್ಬರ ಎಂದರೆ ಸರಕು ಮತ್ತು ಸೇವೆಗಳ ಬೆಲೆಯು ಇಳಿಕೆಯಾಗುತ್ತಿದ್ದು ಹಣದ ಪೂರೈಕೆಯಲ್ಲಿ ಹೆಚ್ಚಳವಾಗುವುದನ್ನೇ ಹಣದುಬ್ಬರ ಎನ್ನುವರು 100ಕ್ಕೆ 100 ತಪ್ಪು ಹಣದುಬ್ಬರ ಅಂತಂದ್ರೆ ಸರಕು ಮತ್ತು ಸೇವೆಗಳ ಬೆಲೆ ಹೆಚ್ಚಾಗಬೇಕು ಹಣದ ಮೌಲ್ಯ ಏನಾಗಬೇಕು ಕಡಿಮೆ ಆಗಬೇಕು ಬೇಡಿಕೆ ಸೆಳೆತ ಹಣದುಬ್ಬರ ಎಂದರೆ ಸರಕು ಮತ್ತು ಸೇವೆಗಳ ಬೇಡಿಕೆಯು ಹೆಚ್ಚಿದ್ದು ಪೂರೈಕೆಯು ಹೆಚ್ಚಿರುವುದರಿಂದ ಬೇಡಿಕೆ ಸೆಳೆತ ಹಣದುಬ್ಬರ ಉಂಟಾಗುತ್ತದೆ ಇದು ಕೂಡ ತಪ್ಪಾಗ್ತದ ಬೇಡಿಕೆ ಹೆಚ್ಚಾಗಬೇಕು ಪೂರೈಕೆ ಏನಾಗಬೇಕು ಕಡಿಮೆ ಆಗಬೇಕು ನೆಕ್ಸ್ಟ್ ಬೇಡಿಕೆ ಸೆಳೆತ ಹಣದುಬ್ಬರಕ್ಕೆ ಕಾರಣ ಎಂದರೆ ಆದಾಯದಲ್ಲಿ ಹೆಚ್ಚಳವಾಗುವುದರಿಂದ ಬೇಡಿಕೆ ಸೆಳೆತ ಹಣದುಬ್ಬರ ಉಂಟಾಗುತ್ತದೆ 100ಕ್ಕೆ 100 ಸರಿಯಾಗ್ತದ ಹೆಚ್ಚಳ ಆಗಬೇಕು ಹಣದ ಪೂರೈಕೆಯಲ್ಲಿ RBI ಕಡಿಮೆ ಮಾಡುವುದರಿಂದ ಬೇಡಿಕೆ ಸೆಳೆತ ಹಣದುಬ್ಬರ ಉಂಟಾಗುತ್ತದೆ ತಪ್ಪು ಹಣದ ಪೂರೈಕೆಯಲ್ಲಿ ಹೆಚ್ಚಳ ಮಾಡಬೇಕು ಜನರ ಅನುಭೋಗದಲ್ಲಿ ಯಾವುದೇ ಬದಲಾವಣೆ ಆಗದೇ ಇರುವುದರಿಂದ ಬೇಡಿಕೆ ಸೆಳೆತ ಹಣದುಬ್ಬರ ಉಂಟಾಗುತ್ತದೆ ಇದು ಕೂಡ 100ಕ್ಕೆ 100 ತಪ್ಪಾಗುತ್ತೆ ಅನುಭೋಗದ ಆಸೆಯಲ್ಲಿ ಬದಲಾವಣೆ ಆಗ್ತಿರಬೇಕು ಈ ಥರ ನಿಮಗೂ ಪಾಸಿಟಿವ್ ಸೆಂಟೆನ್ಸನ್ನು ಕೊಡಬಹುದು ನೆಗೆಟಿವ್ ಸೆಂಟೆನ್ಸರ ಕೊಡಬಹುದು ಮತ್ತು ಹೇಳಿಕೆ ರೂಪದಲ್ಲಿ ಕೆಳಗಿನ ಹೇಳಿಕೆಗಳಲ್ಲಿ ಧನಾತ್ಮಕ ಹೇಳಿಕೆಯನ್ನು ಗುರುತಿಸಿರಿ ಅಥವಾ ಋಣಾತ್ಮಕ ಹೇಳಿಕೆಯನ್ನು ಗುರುತಿಸಿರಿ ಇಲ್ಲಾಂತಂದರೆ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿರಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿರಿ ಅಂತೇಳಿ ಕೇಳ್ಬೋದು ಯಾವ ರೀತಿ ಬೇಕಾದರೂ ನಿಮಗೆ ಏನಂತಂದ್ರೆ ಕ್ವಶನ್ಸ್ ಕೇಳ್ತಿರ್ತಾರೆ ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಒಂದೇದಾಯಿತು ನೆಕ್ಸ್ಟ್ ಏನಂತಂದ್ರೆ ಎರಡನೇದು ಯಾವುದು ಅಂತಂದ್ರೆ ವೆಚ್ಚ ತಳ್ಳಿಕೆಯ ಹಣದುಬ್ಬರ ಕಾಸ್ಟ್ ಪ್ಲಸ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ ಕಾಸ್ಟ್ ಪ್ಲಸ್ ಇನ್ಫ್ಲೇಷನ್ ಅಂತಂದ್ರೆ ಏನು ಅಂತಂದ್ರೆ ಸರಕು ಮತ್ತು ಸೇವೆಗಳ ಯಾವುದೇ ಒಂದು ಸರಕು ತಗೊಳ್ರಿ ಸರಕು ಮತ್ತು ಸೇವೆಗಳ ಉತ್ಪಾದನಾ ವೆಚ್ಚ ಹೆಚ್ಚಾದಂತೆ ಸರಕು ಮತ್ತು ಸೇವೆಗಳ ಎಂಥ ವೆಚ್ಚ ಉತ್ಪಾದನಾ ವೆಚ್ಚ ಹೆಚ್ಚಾದಂತೆ ಉತ್ಪಾದನಾ ವೆಚ್ಚವು ಸತತವಾಗಿ ಹೆಚ್ಚಾದಂತೆ ಆ ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿಯೂ ಸಹ ಏನಾಗ್ತದ ಅಂತಂದ್ರೆ ಹೆಚ್ಚಳವಾಗುತ್ತದೆ. ಅದನ್ನೇ ಏನಂತ ಕರೀತಾರೆ? ವೆಚ್ಚ ತಳ್ಳಿಕೆಯ ಹಣದುಬ್ಬರ ಅಂತ ಕರೀತಾರೆ. ಉತ್ಪಾದನಾ ವೆಚ್ಚ ಹೆಚ್ಚಾಗಬೇಕು, ಉತ್ಪಾದನಾ ವೆಚ್ಚ ಹೆಚ್ಚಾದಂತೆ ಆ ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿಯೂ ಸಹ ಏನಾಗುತ್ತದೆ? ಹೆಚ್ಚಳ ಆಗ್ತದೆ. ಅದನ್ನೇ ಏನಂತ ಕರೀತಾರೆ? ವೆಚ್ಚ ತಳ್ಳಿಕೆಯ ಹಣದುಬ್ಬರ ಅಂತ ಕರೀತಾರೆ. ಎಕ್ಸಾಂಪಲ್ ಕೊಟ್ಟರೆ 100ಕ್ಕೆ 100 ಅರ್ಥ ಆಗ್ತದೆ, 100% ನಿಮ್ಗೆ ಅರ್ಥ ಆಗ್ತದೆ, ಆಗಲೇಬೇಕು. ನೋಡ್ರಿ ಇಲ್ಲಿ ವೆಚ್ಚ ತಳ್ಳಿಕೆಯ ಹಣದುಬ್ಬರ ಅಂತಂದ್ರೆ ಏನು ಅಂತಂದ್ರೆ, ಈಗ ನಾನೇನಂತಂದ್ರೆ ಈಗ ಮೊಬೈಲ್ ಇದೆ ಅಲ್ಲ, ಈಗ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಂತಂದ್ರೆ ಈ ಮೊಬೈಲ್ ಇದೆ ಅಲ್ಲ, ಈ ಮೊಬೈಲ್ ಏನಂತಂದ್ರೆ ಮೊದಲು 10,000 ರೂಪಾಯಿಗೆ ಏನಂತಂದ್ರೆ ಮಾರಾಟ ಮಾಡ್ತಿದ್ರು ಅವರು. ಯಾವ ಕಂಪ್ನಿದವರು? ಯಾವುದೋ ಒಂದು ಕಂಪ್ನಿದವ್ರು, ಈ ಕಂಪ್ನಿ ಆ ಕಂಪ್ನಿ ಅಂತೇಳಿ ಅವ್ರಿಗೆ ಯಾಕೆ ಪ್ರಮೋಟ್ ಮಾಡೋದು ನಾವು. ಆ ಕಂಪ್ನಿದವ್ರು ಏನಂದ್ರೆ 10,000 ರೂಪಾಯಿಗೆ ಏನಂತಂದ್ರೆ ಒಂದು ಮೊಬೈಲನ್ನು ಮಾರಾಟ ಮಾಡ್ತಿದ್ರು. 10,000 ರೂಪಾಯಿಗೆ ಅವರು ಮಾರಾಟ ಮಾಡತ್ತಾರ ಅಂತಂದ್ರೆ, ಮಾರಾಟ ಎಷ್ಟು? 10,000ಕ್ಕೆ ಮಾರಾತಾರ ಅಂತಂದ್ರೆ ಅವ್ರಿಗೆ ಉತ್ಪಾದನಾ ವೆಚ್ಚ ಎಷ್ಟಾಗ್ತಿತ್ತು ಅಂತಂದ್ರೆ ಉತ್ಪಾದನಾ ವೆಚ್ಚ ಅವರಿಗೆ ಆಗ್ತಿತ್ತು ಒಂದು 4,000 ಅಂತ ತಿಳ್ಕೊಳ್ರಿ. 4,000 ರೂಪಾಯಿ ಅವರಿಗೆ ಉತ್ಪಾದನಾ ವೆಚ್ಚ ಆಗ್ತಿತ್ತು, ಅವರು 10,000 ರೂಪಾಯಿಗೆ ಏನಂತಂದ್ರೆ ಮಾರಾಟ ಮಾಡ್ತಿದ್ರು ಅಂತೇಳಿ ತಿಳ್ಕೊಳ್ರಿ. ಈಗ ಉತ್ಪಾದನಾ ವೆಚ್ಚನೇ ಎಷ್ಟು ಅಂತಂದ್ರೆ 10,000 ಆಗಿದೆ ಅಂತ ತಿಳ್ಕೊಳ್ರಿ. ಉತ್ಪಾದನಾ ವೆಚ್ಚ 10,000 ಆದ್ರೆ ಅವ್ರು 10,000 ರೂಪಾಯಿಗೆ ಏನಂತಂದ್ರೆ ಮಾರಾಟ ಮಾಡೋಂಗಿಲ್ಲ, ತಲೆ ಕೆಟ್ಟಿಲ್ಲ ಅವರಿಗೆ. 10,000 ರೂಪಾಯಿ ಉತ್ಪಾದನೆ ಮಾಡಿ 15,000 ರೂಪಾಯಿಗೆ ಮಾರಾಟ ಮಾಡೋಂಗಿಲ್ಲ. ಅವಾಗ ಏನು ಮಾಡ್ತಾರೆ? ಸಡನ್ಲಿ 10,000 ಉತ್ಪಾದನಾ ವೆಚ್ಚ ಆದ್ರೆ ಮಾರಾಟ ಮಾಡೋದೆಷ್ಟು? ಏನಂತಂದ್ರೆ ಒಂದು 15,000ಗೆ ಮಾರಾಟ ಮಾಡ್ತಾರೆ. ಮಾರಾಟದ ಬೆಲೆ ಏನಾಗ್ತದ ಅಂತಂದ್ರೆ 15,000 ರೂಪಾಯಿ ಮಾಡ್ತಾರೆ. ಇಲ್ಲಿ ರೇಟ್ ಏನಾಯಿತು? ಹೆಚ್ಚಾಯಿತು. ಯಾವುದೇ ಒಂದು ವಸ್ತುವಿನ ಉತ್ಪಾದನಾ ವೆಚ್ಚ ಹೆಚ್ಚಾದಂತೆ ಸಹಜವಾಗಿ ಆ ಸರಕುಗಳ ಬೆಲೆಯಲ್ಲಿ ಸಹ ಏನಾಗ್ತದ? ಹೆಚ್ಚಳ ಆಗ್ತದ. ಅದನ್ನೇ ಏನಂತ ಕರೀತಾರೆ ಅಂತಂದ್ರೆ ವೆಚ್ಚ ತಳ್ಳಿಕೆಯ ಹಣದುಬ್ಬರ ಅಂತೇಳಿ ಕರೀತಾರೆ. ಅರ್ಥ ಆಗ್ತಿರಬೇಕು ಅಂತೇಳಿ ಅಂದ್ಕೊಳ್ತೀನಿ, ಸಿಂಪಲ್ ಇದೆ. ಇದಕ್ಕೂ ಕೂಡ ಕಾರಣಗಳು ಏನೇನದಾವ್ರಿ? ವೆಚ್ಚ ತಳ್ಳಿಕೆಯ ಹಣದುಬ್ಬರ ಕಾರಣಗಳು ಏನೇನಾದಾವೆ ಅಂತ ಕೇಳಿದ್ರೆ, ಹಾಗಾದ್ರೆ ಈ ವೆಚ್ಚ ತಳ್ಳಿಕೆಯ ಹಣದುಬ್ಬರಕ್ಕೆ ನೆಕ್ಸ್ಟ್ ಏನಂತಂದ್ರೆ ನಮ್ಮ ಕಾರಣಗಳು ಏನೇನದಾವೆ. ಹಾಗಾದರೆ ಈ ವೆಚ್ಚ ತಳ್ಳಿಕೆಯ ಹಣದುಬ್ಬರಕ್ಕೆ ನಮಗೆ ಕಾರಣಗಳನ್ನು ನೋಡಿದಾಗ ಈ ಮತ್ತೇನೇನು ಕಾರಣಗಳದಾವೆ ನೋಡೋಣ. ಕಾರಣಗಳು, ಎದಕ್ಕೆ ಕಾರಣಗಳು ಅಂತಂದ್ರೆ ವೆಚ್ಚ ತಳ್ಳಿಕೆಯ ಹಣದುಬ್ಬರಕ್ಕೆ ಕಾರಣಗಳು. ಒಂದೇದು ಏನು ಕಾರಣ ಅಂತಂದ್ರೆ ಉತ್ಪಾದನಾಂಗಗಳ ಕೊರತೆ. ಉತ್ಪಾದನಾಂಗಗಳು ಅಂದ್ರೆ ಗೊತ್ತಾಗ್ತದಾ? ಇಂಗ್ಲೀಷ್ ಒಳಗೆ ಉತ್ಪಾದನಾಂಗಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರೀತಾರೆ. ಇದಕ್ಕೆ ಉತ್ಪಾದನಾಂಗಗಳಿಗೆ ಏನಂತ ಕರೀತಾರೆ ಇಂಗ್ಲೀಷ್ ಒಳಗೆ? ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಎಷ್ಟದಾವ್ರಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತಂದ್ರೆ 4 ಉತ್ಪಾದನಾಂಗಗಳು ಇದಾವ್ರಿ. ಓಕೆ, 4 ಉತ್ಪಾದನೆಗಳು ನಿಮ್ಗೆ ಗೊತ್ತೇ ಅದ. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಲ್ಯಾಂಡ್ ಆ್ಯಂಡ್ ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ ಅಂತೇಳಿ ಬರ್ತವೆ ಉತ್ಪಾದನಾಂಗಗಳು. ಯಾವುದೇ ಒಂದು ಕಂಪ್ನಿ ಸ್ಟಾರ್ಟಪ್ ಆಗಬೇಕಂತಂದ್ರೆ ಈ ಉತ್ಪಾದನಾಂಗಗಳ ಪಾತ್ರ ಬಹುಮುಖ್ಯವಾಗಿರ್ತದೆ. ನೋಡಿರಿ, ಉತ್ಪಾದನಾಂಗಗಳ ಕೊರತೆ ಅಂತಂದ್ರೆ ಒಂದೇದೇನಂತಂದ್ರೆ ಏನಾಗ್ಬೋದು ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ ಏನಂತಂದ್ರೆ ಭೂಮಿಯನ್ನು ಬಳಸಿಕೊಂಡಿದ್ದಕ್ಕಾಗಿ ಅವನು ಭೂಮಿ ಇಲ್ಲ, ರೆಂಟಿಗೆ ತೊಗೊಂಡಿದ್ದಾನೆ. ಅವಾಗ ಏನಂತಂದ್ರೆ ಅವನು ರೆಂಟ್ ಕೊಡ್ತಾನೆ. ಆ ರೆಂಟ್ ರೇಟ್ ಏನಾಗಿರ್ಬೋದು? ಹೆಚ್ಚಾಗಿರ್ಬೋದು. ಅಂತಂದ್ರೆ ಗೇಣಿ ಅಂತೇಳಿ ಹೇಳ್ತೀವಿ ಕನ್ನಡ ಭಾಷೆಯಲ್ಲಿ. ಭೂಮಿಯನ್ನು ಬಳಸಿಕೊಂಡಿದ್ದಕ್ಕಾಗಿ ಏನು ಕೊಡ್ತಾರೆ? ಗೇಣಿ ಕೊಡ್ತಾರೆ. ಗೇಣಿಯ ದರದಲ್ಲಿ ಏನಾಗಿರ್ಬೋದು? ದರದಲ್ಲಿ ಹೆಚ್ಚಳ. ಯಾವುದರ ದರದಲ್ಲಿ ಹೆಚ್ಚಳ? ಗೇಣಿಯ ದರದಲ್ಲಿ ಹೆಚ್ಚಳ. ದರದಲ್ಲಿ ಏನಾಗಿರ್ಬೋದು? ಹೆಚ್ಚಳ ಆಗಿರ್ಬೋದು. ಎರಡನೇದು, ಶ್ರಮಿಕರಿಗೆ ತಗೊಳ್ತಾರೆ. ಶ್ರಮಿಕರಿಗೆ ಏನು ಕೊಡಬೇಕು? ಅವರು ಕೂಲಿಯನ್ನು ಕೊಡಬೇಕು. ಶ್ರಮಿಕರಿಗೆ ಏನು ಕೊಡಬೇಕು? ಕೂಲಿ. ಕೂಲಿಯ ದರದಲ್ಲಿ ಏನಾಗಿರ್ಬೋದು? ದರದಲ್ಲಿ ಹೆಚ್ಚಳ ಆಗಿರ್ಬೋದು. ಕೂಲಿಯ ದರದಲ್ಲಿ ಹೆಚ್ಚಳ ಆದ್ರೆ ರೇಟ್ ಕೂಡ ಏನು ಮಾಡ್ತಾರೆ? ಅವರು ಹೆಚ್ಚು ಮಾಡ್ತಾರೆ. ನೆಕ್ಸ್ಟ್ ಮೂರನೇದು, ಕೂಲಿಯ ದರದಲ್ಲಿ ಹೆಚ್ಚಳ ಆತ. ನೆಕ್ಸ್ಟ್ ಏನಂತಂದ್ರೆ ಬಂಡವಾಳವನ್ನು ಬಳಸ್ಕೊಳ್ತಾರಲ್ಲ, ಬಡ್ಡಿಯಿಂದ ಏನಂತಂದ್ರೆ ಆ ಅವರು ಕ್ಯಾಪಿಟಲ್ ಅನ್ನು ತಗೊಂಡು ಬಂದಿರ್ತಾರೆ. ಕ್ಯಾಪಿಟಲ್ ಅಂತಂದ್ರೆ ದುಡ್ಡು, ಏನಂತಂದ್ರೆ ಬಂಡವಾಳ ಅಂತ ಕರಿತೀವಿ. ಸೋ ಅದಕ್ಕೆ ಏನಂತಂದ್ರೆ ಬಡ್ಡಿಯ ದರದಲ್ಲಿ ಏನಾಗಿರಬಹುದು, ಬಡ್ಡಿಯ ದರದಲ್ಲಿ ಏನಾಗಿರಬಹುದು, ಹೆಚ್ಚಳ ಆಗಿರಬಹುದು. ಬಡ್ಡಿಯ ದರದಲ್ಲಿ ಹೆಚ್ಚಳ ಆದ್ರೆ ಆಟೋಮೆಟಿಕ್ ಏನಂತಂದ್ರೆ ಅಲ್ಲಿ ರೇಟ್ ಕೂಡ ಏನು ಮಾಡ್ತಾರೆ, ಹೆಚ್ಚು ಮಾಡ್ತಾರೆ. ನೆಕ್ಸ್ಟ್ ಎರಡನೇದು ಏನಂತಂದ್ರೆ ಕಚ್ಚಾ ಸರಕುಗಳ, ಇದರಲ್ಲಿ ಏನಂತಂದ್ರೆ ಒಂದರ ಒಳಗೆ ಏನಂತಂದ್ರೆ ಸಬ್ ಪಾಯಿಂಟ್ಸ್ ಇವೆಲ್ಲ. ಎರಡನೇದು ಏನಂತಂದ್ರೆ ಕಚ್ಚಾ ಸರಕುಗಳ ಬೆಲೆಯಲ್ಲಿ, ಕಚ್ಚಾ ಸರಕುಗಳ ಬೆಲೆಯಲ್ಲಿ, ಸರಕುಗಳ ಬೆಲೆಯಲ್ಲಿ ಏನಾಗಿರಬಹುದು, ಬೆಲೆಯಲ್ಲಿ ಹೆಚ್ಚಳ ಆಗಿರಬಹುದು. ಕಚ್ಚಾ ಸರಕುಗಳ ಬೆಲೆಯಲ್ಲಿ ಸಹ ಏನಾಗಿರಬಹುದು, ಹೆಚ್ಚಳ ಆಗಿರಬಹುದು. ನೆಕ್ಸ್ಟ್ ಕಚ್ಚಾ ವಸ್ತುಗಳ ಬೆಲೆಯಲ್ಲಿ ಹೆಚ್ಚಳ ಆದ್ರೆ ಆಟೋಮೆಟಿಕ್ ಆಗಿ ಏನಂತಂದ್ರೆ ರೇಟ್ ಕೂಡ ಹೆಚ್ಚಾಗ್ತದೆ. ಈಗ ನೀವು ಇಲ್ಲಿಂದ ಎಲ್ಲೋ ಒಂದು ಕಡೆ, ಈಗ ಧಾರವಾಡಿಂದ ಏನಂತಂದ್ರೆ ರೈಲ್ವೆ ಸ್ಟೇಷನಿಗೆ ಹೋಗ್ಬೇಕಂತೀರಿ, ಆಟೋದವ್ರು ಕೇಳ್ತೀರಿ ಎಷ್ಟು ತೊಗೊಳ್ತೀರಿ ಅಂದ್ರೆ 100 ತೊಗೊಳ್ತೀನಿ, 150 ರೂಪಾಯಿ ತೊಗೊಳ್ತೀವಿ ಅಂತಾರೆ. ರೇಟ್ ಭಾಳಷ್ಟು ಆಯ್ತಲ್ರಿ, ಮೊನ್ನೆರ 50 ರೂಪಾಯಿ ಕೊಟ್ಟು ಬಂದಿದ್ದೀರಿ ನಾನು ಒಂದು ವರ್ಷದಿಂದ ಅಂತ ಹೇಳ್ತೀರಿ. ರೇಟ್ ಎಲ್ಲಿ ಐತ್ರಿ, ಗ್ಯಾಸ್ ರೇಟ್ ಎಷ್ಟಾಗಿದೆ, ಪೆಟ್ರೋಲ್ ಡೀಸೆಲ್ ರೇಟ್ ಎಷ್ಟಾಗಿದೆ ಅಂತೇಳಿ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ಸೊ ಅದಕ್ಕೇನಂತಂದ್ರೆ ಕಚ್ಚಾ ಸರಕುಗಳ ಬೆಲೆಯಲ್ಲಿ ಹೆಚ್ಚಳ. ನೆಕ್ಸ್ಟ್ ಏನಂತಂದ್ರೆ ರಫ್ತು ಪ್ರಮಾಣದಲ್ಲಿ ಹೆಚ್ಚಳ. ರಫ್ತು ಪ್ರಮಾಣದಲ್ಲಿ ಏನಾಗಿರ್ಬೋದು, ಹೆಚ್ಚಳ. ರಫ್ತು ಪ್ರಮಾಣದಲ್ಲಿ ಹೆಚ್ಚಳ ಆಗುವುದರಿಂದ, ಈ ಮ್ಯಾಲ್ ಮಾರ್ಕ್ ಮಾಡತ್ತಿನಲ್ಲ ಅದರ ಅರ್ಥ ಏನಂತಂದ್ರೆ ಹೆಚ್ಚಳ. ನಮ್ಮ ದೇಶದಲ್ಲಿರುವಂಥ ಎಲ್ಲ ಸಂಪನ್ಮೂಲಗಳನ್ನು ಜಾಸ್ತಿ ನಾವು ಎಕ್ಸ್ಪೋರ್ಟ್ ಮಾಡಿಬಿಟ್ರೆ ನಮಗೆ ಸಿಗ್ಲಾರ್ದಂಗೆ ಆಗ್ತದ. ಸೊ ಆಟೋಮೆಟಿಕ್ ಏನಾಗ್ತದ, ರೇಟ್ ಹೆಚ್ಚಾಗ್ತದ. ನೆಕ್ಸ್ಟ್ ಕೈಗಾರಿಕಾ ಬಿಕ್ಕಟ್ಟು. ಕೈಗಾರಿಕಾ ಬಿಕ್ಕಟ್ಟು, ಕೈಗಾರಿಕಾ ಬಿಕ್ಕಟ್ಟು ಅಂತೇಳಿ ಬರುತ್ತೆ. ಬಿಕ್ಕಟ್ಟು, ಕೈಗಾರಿಕಾ ಬಿಕ್ಕಟ್ಟುದಿಂದ ಕೂಡ ಏನಂತಂದ್ರೆ ಏನು ಉಂಟಾಗ್ತದ ಅಂತಂದ್ರೆ ರೇಟ್, ಇಂಡಸ್ಟ್ರಿಯಲ್ ಕ್ರೈಸಸ್ ಅಂತ ಕರಿತೀವಿ ಇದನ್ನು. ಹರ್ತಾಳ ಆಗಿರ್ಬೋದು ಅಥವಾ ಸ್ಟ್ರೈಕ್ ಮಾಡ್ತಿರ್ಬೋದು. ಹರ್ತಾಳ ಸ್ಟ್ರೈಕ್ ಮಾಡಿದ್ದರಿಂದ ಕೈಗಾರಿಕೆಗಳಲ್ಲಿ ಮುಷ್ಕರ ಮಾಡಿರ್ಬೋದು. ಇದರಿಂದ ಉತ್ಪಾದನೆ ಆಗ್ತಿಲ್ಲ, ಮತ್ತು ವಸ್ತುಗಳ ಏನಂತಂದ್ರೆ ಉತ್ಪಾದನೆ ಆಗಲಿಲ್ಲ ಅಂತಂದ್ರೆ ಮತ್ತು ಅದ್ರ ಕೊರತೆ ಆಗಬೇಕಾಗ್ತದೆ ಅದು. ಓಕೆ, ಸೊ ಕೊರತೆ ಆದರೆ ಆಟೋಮೆಟಿಕ್ ರೇಟ್ ಏನಾಗ್ತದೆ, ಹೆಚ್ಚಾಗ್ತದೆ. ಅದೇ ಥರ ಏನಂತಂದ್ರೆ ನೆಕ್ಸ್ಟ್ ಏನಂತಂದ್ರೆ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿರಬಹುದು. ಯಾವ ವಿಕೋಪಗಳು? ಪ್ರಾಕೃತಿಕ ವಿಕೋಪಗಳು. ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದಿರಬಹುದು. ಪ್ರಾಕೃತಿಕ ವಿಕೋಪಗಳು ಅಂದ್ರೆ ಗೊತ್ತಾಗ್ತದ? ಪ್ರಾಕೃತಿಕ ವಿಕೋಪಗಳು ಅಂತಂದ್ರೆ ಭೂಕಂಪ ಆಗಿರ್ಬೋದು, ಪ್ರವಾಹ ಬಂದಿರ್ಬೋದು, ಬರಗಾಲ ಆಗಿರ್ಬೋದು. ಇವುಗಳಿಂದ ರಾ ಮೆಟೀರಿಯಲ್ ಸಿಗ್ತಿಲ್ಲ ರೀ, ಕಚ್ಚಾ ಸರಕುಗಳು ಕೊರತೆಯಲ್ಲಿ ಆಗಿದ್ದಾವೆ, ಡೆಫಿಸಿಟ್ ಆಗಿದ್ದಾವೆ. ಸೊ ಆಟೋಮೆಟಿಕ್ ಆಗಿ ಏನಾಗ್ತದೆ, ಕಚ್ಚಾ ಸರಕುಗಳು ಸಿಗದೇ ಇರೋದರಿಂದ ಏನಂತಂದ್ರೆ ಕಚ್ಚಾ ಸರಕುಗಳ ಬೆಲೆಯಲ್ಲಿ ಹೆಚ್ಚಳ ಆಗ್ತದೆ. ಆಟೋಮೆಟಿಕ್ಲಿ ಏನಂತಂದ್ರೆ ಅವರು ಕೂಡ ಏನಂತಂದ್ರೆ ಒಂದು ವಸ್ತುವಿನ ಬೆಲೆಯಲ್ಲಿ ಏನು ಮಾಡ್ತಾರೆ, ಹೆಚ್ಚಳ ಮಾಡ್ತಾರೆ. ಅದನ್ನೇ ಏನಂತ ಕರೀತಾರೆ, ವೆಚ್ಚ ತಳ್ಳಿಕೆಯ ಹಣದುಬ್ಬರ ಅಂತೇಳಿ ಕರೀತಾರೆ. ಇದು ನಾನೇನಂತಂದ್ರೆ ಇವತ್ತು ಸಿಂಪಲ್ ಏನಂದರೆ ಟ್ರೇಲರ್ ಕೊಟ್ಟಿದ್ದೀನಿ ನಿಮ್ಗೆ. ಇದೇ ಥರ ಏನಂತಂದ್ರೆ ಪ್ರತಿದಿನ ಏನಂತಂದ್ರೆ ಲೈವ್ ತರಗತಿಗಳು ನಡೀತಿರ್ತಾವೆ. ಸೊ ಈ ನಮ್ಮ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಏನಂತಂದ್ರೆ ನೀವು ಕ್ಲಿಕ್ ಮಾಡಬೇಕು. ಮತ್ತು ಇಂಥ ಕ್ವಾಲಿಟಿ ಆಗಿರುವಂಥ, ನಿಮ್ಗೆ ಕ್ವಾಲಿಟಿ ಅನಿಸಿದ್ರೆ ಸಹಜವಾಗಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಕೂಡ ನೀವು ಹಂಚ್ಕೊಳ್ತೀರಿ. ನಾನು ಎಷ್ಟು ಹೇಳಿದರೂ ಕೂಡ ಏನಂತಂದ್ರೆ ನೀವು ಹಚ್ಕೊಳ್ಳೋಂಗಿಲ್ಲ. ಸೊ ನನ್ನ ಕ್ವಾಲಿಟಿ ಟೀಚಿಂಗ್ ಅಂತೇಳಿ ಅನಿಸಿದ್ರೆ ನೀವು ಖಂಡಿತವಾಗಿ ಏನಂತಂದ್ರೆ ಮತ್ತೊಬ್ಬ ವಿದ್ಯಾರ್ಥಿಗಳಿಗೆ ಮತ್ತು ನಿಮ್ಮ ಸ್ನೇಹಿತರಿಗೂ ಏನಂತಂದ್ರೆ ಅದನ್ನು ಫಾರ್ವರ್ಡ್ ಮಾಡ್ತೀರಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಓಕೆ, ಧನ್ಯವಾದಗಳು.